ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು, ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿಗಳು, ಜೆಡಿಎಸ್ ನಿಂದ ಜಿ ಟಿ ದೇವೇಗೌಡರು, ಸಿ ಟಿ ರವಿ, ಆಮೇಲೆ ಇವರು ಮಂಜು ರೈತ ಸಂಘ, ರೈತ ಸಂಘದವರು, ಆಮೇಲೆ ಯದುವೀರ್ ಅವರು, ಆಮೇಲೆ ನಮ್ಮ ಅನೇಕ ಜನ ಕಾವೇರಿ ಜಲಾಯನ ಪ್ರದೇಶದಿಂದ ಬಂದಿರತಕ್ಕಂಥ ಅನೇಕ ಜನ ಇದ್ದರು, ಮತ್ತು ನಮ್ಮ ಶಾಸಕರು, ಶಾಸಕರು, ನಮ್ಮ ಮಂತ್ರಿಗಳು ಎಲ್ಲರೂ ಕೂಡ ಇದ್ದರು. ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು, ಅವರು ಸ್ವಾಗತವನ್ನು ಮಾಡಿದರು. ಈ ಸಭೆಯಲ್ಲಿ ಬಹಳ ಮುಖ್ಯವಾಗಿ ನಾನು ವಸ್ತುಸ್ಥಿತಿಯನ್ನು ನಾನು ಡಿ ಕೆ ಶಿವಕುಮಾರ್ ವಿವರಣೆ ಕೊಟ್ಟೆ. ಆಮೇಲೆ ನಮ್ಮ ಲೀಗಲ್ ಟೀಮ್ನ ಕಾತರ್ಕಿಯು, ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್, ಮತ್ತು ನಮ್ಮ ಲೀಗಲ್ ಟೀಮಲ್ಲಿ ಸುಮಾರು 25 ವರ್ಷಗಳಿಂದ ಇದ್ದಾರೆ. ಆಮೇಲೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು, ಪೊನ್ನಣ್ಣವರು, ಆಮೇಲೆ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಇದ್ದರು, ಮುಖ್ಯ ಕಾರ್ಯದರ್ಶಿಗಳು ಕೂಡ ಪ್ರೆಸೆಂಟ್ ಆಗಿದ್ದರು. ನಾವು ಅವರಿಗೆ ಇವತ್ತಿನ ವಸ್ತು ಸ್ಥಿತಿಯನ್ನು ವಿವರಣೆ ಮಾಡಿಕೊಟ್ಟಿದ್ದೀವಿ. 11-7-2024 ಕಾವೇರಿ ವಾಟರ್ ರೆಗ್ಯುಲರೇಟರಿ ಕಮಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಆ ಕಮಿಟಿ ಮೀಟಿಂಗ್ ನಡೆದು ಅದು 3ನೇ ಮೀಟಿಂಗ್. ಈ ಮುಂಗಾರಿನಲ್ಲಿ 3ನೇ ಮೀಟಿಂಗ್ ಅದು. ಆ ಮೀಟಿಂಗ್ನಲ್ಲಿ 12ನೇ ತಾರೀಕಿನಿಂದ ಈ ತಿಂಗಳ ಕೊನೆಯವರೆಗೆ 1 TMC ನೀರನ್ನು ಪ್ರತಿದಿನ 20 ದಿನ ಸುಮಾರು 20 ದಿನಗಳ ಕಾಲ 20 TMC ನೀರನ್ನು ಬಿಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ನಾವು ಜೂನ್ ತಿಂಗಳಲ್ಲಿ ನಾರ್ಮಲ್ ಇಯರ್ನಲ್ಲಿ 9.14 TMC ನೀರನ್ನು ಬಿಡಬೇಕಾಗಿತ್ತು. ಆಮೇಲೆ ಜುಲೈ ತಿಂಗಳಲ್ಲಿ ನಾವು ಬಿಡಬೇಕಾಗಿರ್ತಕ್ಕಂಥದ್ದು 31.24 TMC ನೀರನ್ನು ಬಿಡಬೇಕು. ಸೊ ಆಲ್ ಪುಟ್ ಟುಗೆದರ್ ಸುಮಾರು 40.43 TMC ನೀರಾಗುತ್ತೆ, ಅಷ್ಟು ಬಿಡಬೇಕು. ಆದರೆ ನಾವು ಇಲ್ಲಿವರೆಗೆ ಬಿಟ್ಟಿರ್ತಕ್ಕಂಥದ್ದು 5 TMCಗೂ ಹೆಚ್ಚು ನೀರನ್ನು ಬಿಟ್ಟಿದ್ದೀವಿ.